ನಮಸ್ಕಾರ ಎಲ್ರಿಗೂ, ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಿವ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೀರೋ ಕಡೆಯಿಂದ ಹೀರೋ ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್ ಒಂದು ಲಾಂಚ್ ಆಯಿತು. ಸೊ ನಾವು ಈ ಒಂದು ಬೈಕ್ ಬಂದು ಅಥವಾ ಈ ಒಂದು ಸ್ಕೂಟರ್ ಬಂದು ಒಂದು ಲೋ ಸೆಗ್ಮೆಂಟ್ ಗಾಡಿ, ಒಂದು ಕಮ್ಮಿ ಪ್ರೈಸಲ್ಲಿ ಸಿಗುವಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ನಾವು ಮಾತಾಡ್ತಿದ್ದೇವೆ. ಬಟ್ ಈ ಒಂದು ಗಾಡಿ ಲಾಂಚ್ ಆದಮೇಲೆ ನಮ್ಗೆ ಗೊತ್ತಾಯಿತು ಈ ಒಂದು ಗಾಡಿ ಬಂದು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಅಂತ. ಸೊ ಅದಕ್ಕೋಸ್ಕರ ಅಂತಲೇ ಈ ಒಂದು ವಿಡಿಯೋದಲ್ಲಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗೂ ಮತ್ತೆ ಏತರ್ ಎಲೆಕ್ಟ್ರಿಕ್ ಗಾಡಿ ಅಂಡ್ ಹಾಗೆ ಇವಾಗ ಹೊಸದಾಗಿ ಬಂದಿರುವಂಥ ಹೀರೋ ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನಾನು ಇವತ್ತು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಹಾಗೆ ತುಂಬ ಜನ ಅನ್ಬೋದು ಪ್ರೀಮಿಯಂ ಸೆಗ್ಮೆಂಟಲ್ಲಿನ ಬೇರೆ ಗಾಡಿಗಳು ಇದೆಯಲ್ಲ ಅಂತ. ಯಾವುದು ಸಿಂಪಲ್ ಒನ್ ಇರ್ಬೋದು ಅಥವಾ ಇನ್ನೊಂದು TVS iQube ST ಇರ್ಬೋದು ಅಂತ ತುಂಬ ಜನ ಕೇಳ್ಬೋದು. ಬಟ್ ಈ ಎಲ್ಲ ಗಾಡಿಗಳು ಸದ್ಯಕ್ಕೆ ಇನ್ನು ಮಾರ್ಕೆಟ್ಗೆ ಬಂದಿಲ್ಲ. ಸೊ ಮಾರ್ಕೆಟ್ಗೆ ಬಂದಮೇಲೆ ಡೀಟೇಲ್ ಆಗಿ ನಾವು ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಅದಕ್ಕೋಸ್ಕರ ಆ ಎರಡು ಗಾಡಿಗಳನ್ನ ಇನ್ಕ್ಲೂಡ್ ಮಾಡ್ಕೋತಿಲ್ಲ, ಜಸ್ಟ್ ಓಲಾ ಮತ್ತು ಏತರ್ ಮತ್ತು ಇವಾಗ ಬಂದಿರೋಂಥ ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್ನ ಮಾತ್ರ ನಾನು ಇವತ್ತು ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ ಆ್ಯಂಡ್ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಬಂದು ಸಂಚಾರಿ ಶಿವ ಅಫಿಷಿಯಲ್ ಅಂತ. ಮೊದಲದಾಗಿ ವೇರಿಯಂಟ್ಸ್ ಅಂದರೆ ಯಾವ್ಯಾವ ಗಾಡಿಲಿ, ಅಂದರೆ ಓಲಾದಲ್ಲಿ ಎಷ್ಟು ವೇರಿಯಂಟ್ಸ್ ಇದೆ, ಏತರಲ್ಲಿ ಎಷ್ಟು ವೇರಿಯಂಟ್ಸ್ ಇದೆ, ಆ್ಯಂಡ್ ಹಾಗೆ ಇವಾಗ ಹೊಸದಾಗಿ ಲಾಂಚ್ ಆದಂಥ ವಿಡಾ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಎಷ್ಟು ವೇರಿಯಂಟ್ಸ್ ಇದೆ ಅಂತ ನೋಡಿದರೆ, ಮೊದಲಾಗಿ ಓಲಾದಲ್ಲಿ ನಮಗೆ ಎರಡು ವೇರಿಯಂಟ್ ಸಿಗುತ್ತೆ. ಸೊ ಒಂದು ಬಂದು ಓಲಾ S1 ಮತ್ತು ಇನ್ನೊಂದು ಬಂದು ಓಲಾ S1 Pro. ಸೊ ಅದಾದಮೇಲೆ ಇನ್ನು ಏತರಲ್ಲಿ ಬಂದು ಏತರಲ್ಲಿ ಕೂಡ ಎರಡು ವೇರಿಯಂಟ್ ಸಿಗುತ್ತೆ. ಏತರ್ ಇವಾಗ ಸದ್ಯಕ್ಕೆ 3rd generation ಅಂತ ಲಾಂಚ್ ಆಗಿರೋದ್ರಿಂದ 3rd generationಲ್ಲಿ ಎರಡು ವೇರಿಯಂಟ್ ಸಿಗುತ್ತೆ, 450X ಆ್ಯಂಡ್ 450X Plus ಅಂತ. ಆ್ಯಂಡ್ ಅದಾದಮೇಲೆ ವಿಡಾದಲ್ಲೂ ಕೂಡ ಎರಡು ವೇರಿಯಂಟ್ ಸಿಗುತ್ತೆ, ಸೊ V1 Plus ಆ್ಯಂಡ್ V1 Pro ಅಂತ. ಸೊ ವೇರಿಯಂಟ್ಸ್ ಅಂತ ಬಂದಾಗ ಎಲ್ಲ ಗಾಡಿಗಳು ಎಲ್ಲ ಕಂಪ್ನಿಗಳು ಎರಡೆರಡು ವೇರಿಯಂಟ್ ನಮಗೆ ಸಿಗುತ್ತೆ. ಇನ್ನು ಇದಾದಮೇಲೆ ಲುಕ್ ಅಂದ್ರೆ ನೋಡೋದಕ್ಕೆ ಡಿಸೈನ್ ವೈಸು ಮತ್ತೆ ಲುಕ್ ವೈಸು ಯಾವ ತರ ಇದೆ ಗಾಡಿಗಳು ಅಂತ ನೋಡಿದ್ರೆ, ಮೊದಲದಾಗಿ ಓಲಾ ಬಂದು ನಮಗೊಂದು ಕ್ಲಾಸಿ ಲುಕ್ ಇರುವಂತ ಒಂದು ಗಾಡಿ, ಸಿಂಪಲ್ ಡಿಸೈನು, ಕ್ಲಾಸಿ ಆಗಿರುವಂತ ಒಂದು ಗಾಡಿ ಇದು. ಇನ್ನು ಏತರ ಅಂತ ಬಂದಾಗ ಏತರ ನಮಗೆ ಒಂದು ಸ್ಪೋರ್ಟಿ ಲುಕ್, ಸ್ಪೋರ್ಟಿ ಆಗಿರುವಂತ ಒಂದು ಗಾಡಿ. ಇನ್ನು ವಿಡಾ ಬಂದು ಒಂಥರ ಕ್ಲಾಸಿ ಲುಕ್ ಇದೆ, ಒಂಥರ ಸ್ಪೋರ್ಟಿ ಲುಕ್ ಇದೆ, ಒಂದು ಮಿಕ್ಸ್ಡ್ ಲುಕ್ ಇರುವಂತ ಒಂದು ಗಾಡಿ. ಇನ್ನು ಇದಾದ್ಮೇಲೆ ನಮಗೆ ಮೇನ್ ಆಗಿ ಬೇಕಾಗಿರುವಂತ ಒಂದು ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ಗಾಡಿಗಳು ಎಷ್ಟೆಷ್ಟು ಕಿಲೋಮೀಟರ್ ಹೋಗುತ್ತೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ಅಂತ. ಅಂದ್ರೆ IDC ರೇಂಜ್ ಏನಿದೆ, ಕಂಪ್ನಿ ಕ್ಲೈಮ್ ಮಾಡಿರೋ ಒಂದು ರೇಂಜ್ ಏನಿದೆ ಅಂತ ನೋಡೋದಾದ್ರೆ, ಮೊದಲದಾಗಿ ಓಲಾ ಅಂತ ಬಂದಾಗ ಓಲಾದಲ್ಲಿ ಎರಡು ವೇರಿಯಂಟ್ ಇರೋದ್ರಿಂದ ಓಲಾ S1 ಬಂದು 141 ಕಿಲೋಮೀಟರ್ IDC ರೇಂಜ್ ಇದೆ, S1 Pro ಬಂದು 181 ಕಿಲೋಮೀಟರ್ ಇದೆ. ಇನ್ನು ಏತರ ಅಂತ ಬಂದಾಗ ಏತರಲ್ಲಿ 450X ಅಲ್ಲಿ 108 ಕಿಲೋಮೀಟರ್ IDC ರೇಂಜ್ ಇದ್ರೆ, 450X Plus ಅಲ್ಲಿ 146 ಕಿಲೋಮೀಟರ್ IDC ರೇಂಜ್ ಇದೆ. ಇನ್ನು ವಿಡಾ ಹೊಸದಾಗಿ ಲಾಂಚ್ ಆಗಿರುವಂಥ ವಿಡಾದಲ್ಲಿ ವಿಡಾ V1 Plus ಅಲ್ಲಿ 143 ಕಿಲೋಮೀಟರ್ IDC ರೇಂಜ್ ಇದ್ರೆ, V1 Pro ಅಲ್ಲಿ 165 ಕಿಲೋಮೀಟರ್ IDC ರೇಂಜ್ ಇದೆ. ಸೊ ಈ ಒಂದು IDC ರೇಂಜ್ ನೋಡಿದಾಗ ನಮಗೆ ಓಲಾ ಫಸ್ಟ್ ಇಷ್ಟ ಆಗುತ್ತೆ, ಅದಾದಮೇಲೆ ವಿಡಾ, ಅದಾದಮೇಲೆ ಈ ಥರ ನಮಗೆ ಇಷ್ಟ ಆಗುತ್ತೆ. ಸೊ ರೇಂಜ್ ಬಂದು ಈ ಥರ ಇದೆ. ಇನ್ನು ಇದಾದಮೇಲೆ ಬ್ಯಾಟ್ರಿಗಳು, ಗಾಡೀಲಿ ಇರುವಂಥ ಒಂದು ಬ್ಯಾಟ್ರಿಗಳು ಯಾವ್ಯಾವ ಥರ ಇದೆ ಅಂತ ನೋಡೋದಾದ್ರೆ, ಓಲಾದಲ್ಲಿ ಬಂದು S1 ಅಲ್ಲಿ 3 kWh ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಲಿಥಿಯಂ ಬ್ಯಾಟ್ರಿ ಎಲ್ಲ ಗಾಡಿಗಳಲ್ಲಿ ಯೂಸ್ ಮಾಡಿರೋದು, ಎಲ್ಲ ಗಾಡಿಗಳಲ್ಲೂ ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡಿರೋದು. S1 Pro ಅಲ್ಲಿ ಬಂದು 4 kWh ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಇನ್ನು ಈ ಒಂದು ಬ್ಯಾಟ್ರಿ ಬಂದು ಫಿಕ್ಸ್ಡ್ ಬ್ಯಾಟ್ರಿ, ಯಾವುದೇ ಥರ ನಾವು ಈ ಒಂದು ಬ್ಯಾಟ್ರಿನ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಫಿಕ್ಸ್ಡ್ ಗಾಡೀಲಿ ಫಿಕ್ಸ್ಡ್ ಆಗಿರುತ್ತೆ, ನಾವು ಜಸ್ಟ್ ಚಾರ್ಜ್ ಹಾಕಬೋದು ಅಷ್ಟೇ. ಸೊ ಇನ್ನು ಏತರ ಅಂತ ಬಂದಾಗ ಅಷ್ಟೇ, ಏತರಲ್ಲಿ 450X ಅಲ್ಲಿ ನಮಗೆ 3.3 kWh ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿ ಸಿಗುತ್ತೆ, ಆ್ಯಂಡ್ 450X Plus ಅಲ್ಲಿ ನಮಗೆ 3.7 kWh ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿ ನಮಗೆ ಸಿಗುತ್ತೆ, ಆ್ಯಂಡ್ ಇದರಲ್ಲೂ ಅಷ್ಟೇ ಫಿಕ್ಸ್ಡ್ ಬ್ಯಾಟ್ರಿ ನಮಗೆ ಸಿಗುತ್ತೆ. ಇನ್ನು ಹೊಸದಾಗಿ ಲಾಂಚ್ ಆಗಿರುವಂಥ ಒಂದು ವಿಡಾದಲ್ಲಿ ನಮಗೆ ವಿಡಾ V1 Plus ಅಲ್ಲಿ ನಮಗೆ 3.4 kWh ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿ ಸಿಕ್ಕರೆ, V1 Pro ಅಲ್ಲಿ ನಮಗೆ 3.9 kWh ಕೆಪಾಸಿಟಿ ಇರುವಂಥ ಒಂದು ಬ್ಯಾಟ್ರಿ ನಮಗೆ ಸಿಗುತ್ತೆ. ಈ ಒಂದು ಬ್ಯಾಟ್ರಿ ಸ್ಪೆಷಲ್ ಏನಪ್ಪ ಅಂದರೆ, ಈ ಒಂದು ಬ್ಯಾಟ್ರಿ ಬಂದು ಪೋರ್ಟಬಲ್ ಬ್ಯಾಟ್ರಿ, ಆ್ಯಂಡ್ ಹಾಗೆ ಈ ಒಂದು ಬ್ಯಾಟ್ರಿ ಬಂದು ಎರಡು ಪಾರ್ಟ್ ಆಗಿ ಸ್ಪ್ಲಿಟ್ ಆಗಿರುತ್ತೆ, ಅಂದರೆ ಎರಡು ಬ್ಯಾಟ್ರಿ ನಮಗೆ ಈ ಒಂದು ಗಾಡಿಯಲ್ಲಿ ಸಿಗುತ್ತೆ. ಆ್ಯಂಡ್ ಹಾಗೆ ಸೇಫ್ಟಿ, ಬ್ಯಾಟ್ರಿಗಳ ಸೇಫ್ಟಿ ಮತ್ತು ಒಂದು ವಾಟರ್ ರೆಸಿಸ್ಟೆಂಟ್ ಅಂತ ನೋಡೋದಾದ್ರೆ, ಎಲ್ಲ ಗಾಡಿಗಳಲ್ಲೂ, ಎಲ್ಲ ಓಲಾ ಇರ್ಬೋದು, ಏತರ್ ಇರ್ಬೋದು ಅಥವಾ ವೀಡದಲ್ಲಿ ಇರ್ಬೋದು, ಎಲ್ಲ ಗಾಡಿಗಳಲ್ಲೂ ಒನ್ ಆಫ್ ದ ಸೇಫೆಸ್ಟ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ಗಾಡಿಗಳ ಬ್ಯಾಟ್ರಿನೂ ಕೂಡ ವಾಟರ್ ರೆಸಿಸ್ಟೆಂಟ್ ಬ್ಯಾಟ್ರಿಗಳು. ಸೊ ಈ ಒಂದು ಬ್ಯಾಟ್ರಿಗಳಂತ ನೋಡಿದಾಗ ನಮಗೆ ತುಂಬ ಇಷ್ಟವಾದೇನಪ್ಪ ಅಂದರೆ ವಿಡದಲ್ಲಿರುವಂಥ ಒಂದು ಆಪ್ಷನ್. ಸೊ ಪೋರ್ಟಬಲ್ ಇದೆ, ಜೊತೆಗೆ ಈಸಿಯಾಗಿ ಕ್ಯಾರಿ ಮಾಡಲಿ ಅನ್ನೋಕ್ಕೋಸ್ಕರ ಬ್ಯಾಟ್ರಿನ ಸ್ಪ್ಲಿಟ್ ಮಾಡಿದ್ದಾರೆ, ಎರಡು ಪಾರ್ಟಾಗಿ ಸ್ಪ್ಲಿಟ್ ಮಾಡಿ ಈಸಿಯಾಗಿ ರಿಮೂವ್ ಮಾಡೋಕ್ಕೋಸ್ಕರ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ನಮಗೆ ಇಲ್ಲಿ ಬ್ಯಾಟ್ರಿ ಅಂತ ಬಂದಾಗ. ಇನ್ನು ಇದಾದಮೇಲೆ ಮೋಟರ್ಗಳು, ಈ ಒಂದು ಗಾಡಿಗಳಲ್ಲಿ ಇರುವಂಥ ಒಂದು ಮೋಟರ್ಗಳು ಯಾವ್ಯಾವ ಥರ ಇದೆ ಅಂತ ನೋಡಿದ್ರೆ, ಮೊದಲದಾಗಿ ನಮಗೆ
ಓಲಾ ಬಗ್ಗೆ ಮಾತಾಡಿದ್ರೆ ಓಲಾದಲ್ಲಿ ನಮಗೆ ಸೆಂಟರ್ ಮೌಂಟೆಡ್ ಮೋಟರ್ನ ನಾವು ನೋಡ್ಬೋದು. ಜೊತೆಗೆ ಈ ಒಂದು ಸೆಂಟರ್ ಮೌಂಟೆಡ್ ಮೋಟರ್ ಇರೋದ್ರಿಂದ ಬಿಲ್ಟ್ ಟ್ರೈ ಮೆಕಾನಿಸಮ್ನ ನಾವು ನೋಡ್ಬೋದು. ಆ್ಯಂಡ್ S1ನಲ್ಲಿ ಯೂಸ್ ಮಾಡಿರುವಂಥ ಒಂದು ಮೋಟರ್ ಕೆಪಾಸಿಟಿ ಬಂದು 8.5 kW ಕೆಪಾಸಿಟಿ ಇರುವಂಥ ಒಂದು ಮೋಟರು. ಜೊತೆಗೆ S1 ಪ್ರೊಯಲ್ಲೂ ಕೂಡ ಸೇಮ್ ಮೋಟರ್ನ ಯೂಸ್ ಮಾಡಿದರೆ 8.5 kW ಕೆಪಾಸಿಟಿ ಇರುವಂಥ ಒಂದು ಮೋಟರು. ಇನ್ನು ಏತರ ಅಂತ ಬಂದಾಗ ಏತರಲ್ಲೂ ಕೂಡ ಅಷ್ಟೇ ಸೆಂಟರ್ ಮೌಂಟೆಡ್ ಮೋಟರ್ನ ಯೂಸ್ ಮಾಡಿದರೆ ಈ ಒಂದು ಮೋಟರ್ ಬಂದು 450X 5.4 kW ಕೆಪಾಸಿಟಿ ಇರುವಂಥ ಒಂದು ಮೋಟರ್ನ ಯೂಸ್ ಮಾಡಿದರೆ, ಇನ್ನು 450X ಪ್ಲಸ್ಸಲ್ಲಿ ಬಂದು 6.2 kW ಕೆಪಾಸಿಟಿ ಇರುವಂಥ ಒಂದು ಮೋಟರ್ನ ಯೂಸ್ ಮಾಡಿದರೆ, ಇನ್ನು ಹೊಸದಾಗಿ ಲಾಂಚ್ ಆದಂಥ ವಿಡದಲ್ಲಿ ಬಂದು ಸೈಡ್ ಮೌಂಟೆಡ್ ಮೋಟರ್ನ ಯೂಸ್ ಮಾಡಿದರೆ, ಒಂಥರ ಹಬ್ ಮೋಟರು ಅಲ್ಲ, ಒಂಥರ ಸೆಂಟರ್ ಮೌಂಟೆಡ್ ಮೋಟರ್ ಕೂಡ ಅಲ್ಲ, ಸೊ ಸೈಡ್ ವೀಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ವೀಲ್ಗೆ ಅಟ್ಯಾಚ್ ಆಗಿರುವಂಥ ಒಂದು ಮೋಟರ್ನ ಯೂಸ್ ಮಾಡಿದರೆ, ಬಟ್ ಈ ಒಂದು ಮೋಟರ್ ಎಷ್ಟು ಕೆಪಾಸಿಟಿ ಇದೆ ಅಂತ ಯಾವುದೇ ಥರ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಜಸ್ಟ್ ಒಂದು ಸೈಡ್ ಮೌಂಟೆಡ್ ಮೋಟರ್ನ ಯೂಸ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಮೋಟಾರ್ ಕ್ವಾಲಿಟಿ ಅಂತ ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲಿ ಯೂಸ್ ಮಾಡಿರೋ ಒಂದು ಮೋಟಾರ್ ಕ್ವಾಲಿಟಿ ಆಲ್ಮೋಸ್ಟ್ ಸೇಮ್ ಆಗಿದೆ, ಸಿಮಿಲರ್ ಆಗಿದೆ. ಇನ್ನು ಇದಾದಮೇಲೆ ಮೋಟರ್ನ ಒಂದು ಪರ್ಫಾರ್ಮೆನ್ಸ್, ಗಾಡಿಯಲ್ಲಿರುವಂಥ ಒಂದು ಮೋಟರ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ನೋಡಿದ್ರೆ, ಮೊದಲದಾಗಿ ಓಲಾದಲ್ಲಿ ಅಂತ ನೋಡಿದಾಗ ಓಲಾದಲ್ಲಿರುವಂಥ ಒಂದು ಮೋಟರ್ ಟಾಪ್ ಸ್ಪೀಡ್ ಬಂದು S1ನಲ್ಲಿ 95 km/h ಕೆಪಾಸಿಟಿ ಇರುವಂಥ ಒಂದು ಮೋಟರು. ಜೊತೆಗೆ S1 ಪ್ರೋಯಲ್ಲಿ 116 km/h ಹೋಗುವಂಥ ಒಂದು ಮೋಟರು. ಇನ್ನು ಆ ಒಂದು ಮೋಟರು 0-40 ರೀಚ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನೋಡಿದ್ರೆ, S1ನಲ್ಲಿ 3.8 seconds ಟೈಮ್ ತೊಗೊಂಡ್ರೆ S1 ಪ್ರೋಯಲ್ಲಿ 2.9 seconds ಟೈಮ್ ತೊಗೊಳುತ್ತೆ. ಇನ್ನು ರೈಡಿಂಗ್ ಮೋಡ್ಸ್ ಅಂತ ಬಂದಾಗ 4 ರೈಡಿಂಗ್ ಮೋಡ್ಸ್ ನಮಗೆ ಓಲಾದಲ್ಲಿ ಸಿಗುತ್ತೆ. ಇನ್ನು ಇದಾದಮೇಲೆ ಏತರ್ ಅಂತ ಬಂದಾಗ ಏತರಲ್ಲಿರುವಂಥ ಒಂದು ಮೋಟರು ಟಾಪ್ ಸ್ಪೀಡ್ ಅಂತ ಬಂದಾಗ 450X ಮತ್ತು 450X ಪ್ಲಸ್ಸಲ್ಲೂ ಎರಡರಲ್ಲೂ ಯೂಸ್ ಮಾಡಿರುವಂಥ ಒಂದು ಮೋಟರ್ ಆಲ್ಮೋಸ್ಟ್ ಸೇಮ್ ಇದೆ. ಜೊತೆಗೆ ಟಾಪ್ ಸ್ಪೀಡ್ ಕೂಡ ಸೇಮ್ ಇರೋದ್ರಿಂದ 90 km/h ಸ್ಪೀಡ್ ನಾವು ಈ ಒಂದು ಮೋಟರಲ್ಲಿ ನಾವು ಹೋಗ್ಬೋದು. ಇನ್ನು 0-40 ರೀಚ್ ಆಗೋಕ್ಕೆ ಈ ಒಂದು ಮೋಟರ್ಗಳು ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನೋಡಿದ್ರೆ, 450X ಅಲ್ಲಿ 3.9 seconds ಟೈಮ್ ತೊಗೊಂಡ್ರೆ 450X ಪ್ಲಸ್ಸಲ್ಲಿ 3.3 seconds ಟೈಮ್ ತೊಗೊಳುತ್ತೆ. ಇನ್ನು ಈ ಒಂದು ಗಾಡೀಲಿ ಇರುವಂಥ ಒಂದು ರೈಡಿಂಗ್ ಮೋಡ್ಸ್ ಎಷ್ಟಿದೆ ಅಂತ ನೋಡಿದ್ರೆ, 3 ರೈಡಿಂಗ್ ಮೋಡ್ ನಮಗೆ ಈ ಒಂದು ಗಾಡೀಲಿ ಸಿಗುತ್ತೆ. ಇನ್ನು ಇದಾದಮೇಲೆ ವಿಡಾ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಯಾವ ಥರ ಇದೆ ಮೋಟಾರ್ ಪರ್ಫಾರ್ಮೆನ್ಸ್ ಅಂತ ನೋಡಿದರೆ, ವಿಡದಲ್ಲಿ ಯೂಸ್ ಮಾಡಿರುವಂಥ ಒಂದು ಮೋಟಾರು ಬಂದು 2 variant V1+ ಮತ್ತು V1 Pro 2 variant ಟಾಪ್ ಸ್ಪೀಡ್ ಬಂದು 80 km/h ಇದೆ. ಆ್ಯಂಡ್ ಹಾಗೆ 0-40 ರೀಚ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನೋಡಿದರೆ, V1+ ಬಂದು 3.4 seconds ತೊಗೊಂಡ್ರೆ V1 Pro ಬಂದು 3.2 seconds ಟೈಮ್ ತೊಗೊಳುತ್ತೆ. ಆ್ಯಂಡ್ ಹಾಗೆ ಈ ಒಂದು ಗಾಡಿಲೂ ಕೂಡ ಅಷ್ಟೇ 3 ರೈಡಿಂಗ್ ಮೋಡ್ ನಮಗೆ ಸಿಗುತ್ತೆ. ಇನ್ನು ಇದಾದಮೇಲೆ ಚಾರ್ಜಿಂಗ್, ಗಾಡೀಲಿರುವಂಥ ಒಂದು ಬ್ಯಾಟ್ರಿ ನಾವು ನೋಡಿದ್ವು ಮತ್ತು ಮೋಟರ್ ಅಂತ ನೋಡಿದ್ವು. ಇದಾದಮೇಲೆ ಇವಾಗ ಗಾಡೀಲಿರುವಂಥ ಒಂದು ಬ್ಯಾಟ್ರಿಗೆ ಚಾರ್ಜಿಂಗ್ ಮಾಡೋಕ್ಕೆ ನಮಗೆ ಯಾವ್ಯಾವ ಥರ ಆಪ್ಷನ್ಸ್ ಇದೆ ಮತ್ತು ಚಾರ್ಜಿಂಗ್ ಟೈಮ್ ಎಷ್ಟು ತೊಗೊಳುತ್ತೆ ಅಂತ ನೋಡಿದರೆ, ಸೊ ಓಲಾದಲ್ಲಿ ನಮಗೆ 2 ಆಪ್ಷನ್ ಸಿಗುತ್ತೆ. ನಾರ್ಮಲ್ ಚಾರ್ಜ್ ಕೂಡ ಮಾಡ್ಬೋದು ಮತ್ತು ಫಾಸ್ಟ್ ಚಾರ್ಜಿಂಗ್ ಕೂಡ ಮಾಡ್ಬೋದು. ಇನ್ನು ಈ ಥರದ್ದು ಕೂಡ ಅಷ್ಟೇ 2 ಆಪ್ಷನ್ ಸಿಗುತ್ತೆ, ನಾರ್ಮಲ್ ಚಾರ್ಜ್ ಮತ್ತು ಫಾಸ್ಟ್ ಚಾರ್ಜ್. ಇನ್ನು ಹೊಸ ಗಾಡಿ ವಿಡ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ನೋಡಿದರೆ, ವಿಡ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ನಮಗೆ 3 ಆಪ್ಷನ್ ಸಿಗುತ್ತೆ. ನಾರ್ಮಲ್ ಚಾರ್ಜ್ ಕೂಡ ಮಾಡ್ಬೋದು, ಫಾಸ್ಟ್ ಚಾರ್ಜ್ ಕೂಡ ಮಾಡ್ಬೋದು. ಆ್ಯಂಡ್ ಹಾಗೆ ಪೋರ್ಟಬಲ್ ಆಪ್ಷನ್ ಇರೋದ್ರಿಂದ ನಾವು ಗಾಡಿನ ರಿಮೂವ್ ಮಾಡಿ ಪೋರ್ಟಬಲ್ ಚಾರ್ಜಿಂಗ್ ಕೂಡ ನಾವು ಮಾಡ್ಬೋದು. ಬಟ್ ಇನ್ನೊಂದು ಯುನೀಕ್, ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ವಿಡ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಅಂತ ನೋಡಿದ್ರೆ, ವಿಡದಲ್ಲಿ ನಮಗೆ ಫಾಸ್ಟ್ ಚಾರ್ಜಿಂಗ್ ಅಂತ ಬಂದಾಗ ಅದಕ್ಕೆ ಸಪ್ರೇಟ್ ಆಗಿರುವಂಥ ಒಂದು ಚಾರ್ಜರ್ ಬರುತ್ತೆ. ಆ್ಯಂಡ್ ಹಾಗೆ ನಾರ್ಮಲ್ ಚಾರ್ಜಿಂಗ್ ಅಂತ ಬಂದಾಗ ಓಮ್ ಚಾರ್ಜಿಂಗ್ಗೆ ಸಪ್ರೇಟ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಆ್ಯಂಡ್ ಪೋರ್ಟಬಲ್ ಚಾರ್ಜಿಂಗ್ ನಾವೇನಾರು ಮಾಡ್ತೀವಿ ಅಂದರೆ ಬ್ಯಾಟ್ರಿಗೆ ಸಪ್ರೇಟ್ ಪೋರ್ಟ್ ನಮಗೆ ಸಿಗುತ್ತೆ. ಸೊ 3 ಆಪ್ಷನ್ಸ್ಗೂ 3 ಡಿಫ್ರೆಂಟ್ ನಾವು ಪೋರ್ಟ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಇದಾದಮೇಲೆ ಈ ಎಲ್ಲ ಚಾರ್ಜಿಂಗ್ ಆಪ್ಷನ್ಸ್ ನಾವು ನೋಡಿದ್ರೆ, ಇದಾದಮೇಲೆ ಚಾರ್ಜಿಂಗ್ ಟೈಮ್ ಎಷ್ಟು ತೊಗೊಳುತ್ತೆ, ಒಂದು ಗಾಡಿಗಳು ಚಾರ್ಜಿಂಗ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನೋಡಿದ್ರೆ, ಮೊದಲದಾಗಿ ಓಲಾದಲ್ಲಿ ನಮಗೆ ನಾರ್ಮಲ್ ಚಾರ್ಜ್ ಏನಾರು ನಾವು ಮಾಡ್ತೀವಿ ಅಂದರೆ, ಓಲಾ S1 ಬಂದು 5 hours ಚಾರ್ಜಿಂಗ್ ಟೈಮ್ ತೊಗೊಳುತ್ತೆ, ಅಂದರೆ 0-100 ಫುಲ್ ಚಾರ್ಜ್ ಆಗೋಕ್ಕೆ. ಇನ್ನು S1 Pro ಅಲ್ಲಿ 6 hours 30 minutes ತೊಗೊಳುತ್ತೆ. ಇನ್ನು ಫಾಸ್ಟ್ ಚಾರ್ಜಿಂಗ್ ಏನಾರು ನಾವು ಮಾಡ್ತೀವಿ ಅಂದರೆ, 2 variant ನಾವು 30 ನಿಮಿಷ ಚಾರ್ಜ್ ಮಾಡಿದ್ರೆ 45 km ಹೋಗ್ಬೋದು ಅಂತ ಕಂಪ್ನಿ ಕ್ಲೈಮ್ ಮಾಡಿದ್ದಾರೆ. ಇನ್ನು ಈ ಒಂದು ಗಾಡಿಗೆ ಬೇಕಾಗಿರುವಂಥ ಒಂದು ಫಾಸ್ಟ್ ಚಾರ್ಜಿಂಗ್ಗೆ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂತ ನೋಡಿದ್ರೆ, ಓಲಾ ಕಡೆಯಿಂದ ಹೈಪರ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನ ಬಿಲ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಏತರ ಅಂತ ನೋಡಿದ್ರೆ, ಏತರಲ್ಲಿ ನಾವು ನಾರ್ಮಲ್ ಚಾರ್ಜ್ ಏನಾರು ಮಾಡ್ತೀವಿ ಅಂದರೆ 450X ಅಲ್ಲಿ ಫುಲ್ ಚಾರ್ಜ್ ಆಗೋಕ್ಕೆ 5 hours 30 minutes ತೊಗೊಳುತ್ತೆ. 450X ಪ್ಲಸ್ಸಲ್ಲಿ 5 hours 40 minutes ಟೈಮ್ ತೊಗೊಳುತ್ತೆ. ಇನ್ನು ಫಾಸ್ಟ್ ಚಾರ್ಜಿಂಗ್ ಏನಾರು ನಾವು ಮಾಡ್ತೀವಿ ಅಂದರೆ, 450X ಬಂದು 1 ನಿಮಿಷ ಚಾರ್ಜ್ ಮಾಡಿದ್ರೆ 1 km ಹೋಗ್ಬೋದು ಅಂತ ಕ್ಲೈಮ್ ಮಾಡಿದರೆ, ಅಂದರೆ 60 ನಿಮಿಷ ಚಾರ್ಜ್ ಮಾಡಿದ್ರೆ 60 km ಹೋಗ್ಬೋದು. ಇನ್ನು 450X ಪ್ಲಸ್ಸಲ್ಲಿ ಬಂದು 1 ನಿಮಿಷ ಚಾರ್ಜ್ ಮಾಡಿದ್ರೆ 1.5 km ಅಂದರೆ 1.5 km ಹೋಗ್ಬೋದು ಅಂತ ಕಂಪ್ನಿಯವರು ಕ್ಲೈಮ್ ಮಾಡಿದ್ದಾರೆ. ಇನ್ನು ಏತರ್ ಕಡೆಗೆ ಫಾಸ್ಟ್ ಚಾರ್ಜಿಂಗ್ಗೆ ಬೇಕಾಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ರೆ, ಏತರ್ ಕಡೆಯಿಂದ ನಮಗೆ ಏತರ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ಗಳು ನಮಗೆ ಸಿಗುತ್ತೆ. ಇನ್ನು ಇದಾದಮೇಲೆ ಹೊಸದಾಗಿ ಲಾಂಚ್ ಆಗಿರುವಂಥ ವಿಡಾ ಗಾಡಿ ಬಗ್ಗೆ ಮಾತಾಡಿದ್ರೆ, ವಿಡಾ ಗಾಡೀಲಿ ಚಾರ್ಜಿಂಗ್ ಟೈಮ್ ಬಗ್ಗೆ ಯಾವುದೇ ಥರ ಸದ್ಯಕ್ಕೆ ಅಫಿಷಿಯಲ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಬಟ್ ಫಾಸ್ಟ್ ಚಾರ್ಜಿಂಗ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಂದರೆ, ನಾವು V1+ ಮತ್ತು V1 Pro 2 variant 1 ನಿಮಿಷ ಚಾರ್ಜ್ ಮಾಡಿದ್ರೆ ಫಾಸ್ಟ್ ಚಾರ್ಜಿಂಗಲ್ಲಿ 1.2 km ಹೋಗ್ಬೋದು ಅಂತ. ಇನ್ನು ಈ ಒಂದು ಫಾಸ್ಟ್ ಚಾರ್ಜಿಂಗ್ಗೆ ಬೇಕಾಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ವಿಡಾ ಕಡೆಯಿಂದ ಯಾವ ಥರ ಇದೆ ಅಂತ ನೋಡಿದ್ರೆ,
ಮುಂದಿನ ದಿನಗಳಲ್ಲಿ ವಿಡಾ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಆಗುತ್ತಂತೆ. ಅಂಡ್ ಹಾಗೆ ವಿಡಾದಲ್ಲಿ ಯೂಸ್ ಮಾಡಿರುವಂತ ಒಂದು ಏನು ಚಾರ್ಜಿಂಗ್ ಅಡಾಪ್ಟರ್ ಅಥವಾ ಪೋರ್ಟ್, ಆ ಒಂದು ಪೋರ್ಟ್ ಆಲ್ಮೋಸ್ಟ್ ಏತರದಿರುವಂತಹ ಒಂದು ಸೇಮ್ ಪೋರ್ಟ್ ನ ಯೂಸ್ ಮಾಡಿರೋದ್ರಿಂದ ಸೊ ಈ ಒಂದು ಗಾಡಿನ ನಾವು ಆರಾಮಾಗಿ ಏತರ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಅಲ್ಲಿ ಚಾರ್ಜ್ ಮಾಡಬಹುದು. ಸೊ ಇದು ಒಂದು ಬೆನಿಫಿಟ್ ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್. ಇನ್ನು ಇದಾದ್ಮೇಲೆ ಗಾಡಿಗಳಲ್ಲಿರುವಂತಹ ಒಂದು ಸ್ಮಾರ್ಟ್ ಫೀಚರ್ಸ್ ಮತ್ತೆ ಸರ್ವಿಸ್. ಸೊ ಗಾಡಿಯ ಒಂದು ಸರ್ವಿಸ್ ಯಾವ ತರ ಇದೆ ಮತ್ತೆ ಗಾಡಿಯ ಒಂದು ಗಾಡಿಯಲ್ಲಿರುವಂತಹ ಒಂದು ಸ್ಮಾರ್ಟ್ ಫೀಚರ್ಸ್ ಎಲ್ಲ ಯಾವ ತರ ಇದೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳದ್ದು, ಓಲಾದಲ್ಲೂ ಮತ್ತೆ ಏತರ್ ಗಾಡಿಲು ಮತ್ತೆ ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲೂ ಎಲ್ಲಾ ಗಾಡಿಗಳಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಮಾರ್ಟ್ ಫೀಚರ್ಸ್ ನ ನಾವು ನೋಡಬಹುದು. ಈ ಮೂರು ಗಾಡಿಲೂ ಕಂಪಾರಿಟಿವ್ಲಿ ಓಲಾದಲ್ಲಿ ಜಾಸ್ತಿ ಸ್ಮಾರ್ಟ್ ಫೀಚರ್ಸ್ ಇದೆ. ಓಲಾ ಆದ್ಮೇಲೆ ವಿಡಾ V1 ಎಲೆಕ್ಟ್ರಿಕ್ ಗಾಡಿಲಿ ಜಾಸ್ತಿ ಸ್ಮಾರ್ಟ್ ಫೀಚರ್ ನಾವು ನೋಡಬಹುದು. ಅಂಡ್ ಅದಾದ್ಮೇಲೆ ಏತರ್ ಗಾಡಿಲಿ ನಾವು ಒಂದು ಒಳ್ಳೆ ಸ್ಮಾರ್ಟ್ ಫೀಚರ್ಸ್ ನ ನೋಡಬಹುದು. ಅಂಡ್ ಸರ್ವಿಸ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳಲ್ಲಿ ಒಂದು ಒಳ್ಳೆ ಸರ್ವಿಸ್ ನಾವು ನೋಡಬಹುದು. ಅಂಡ್ ಹಾಗೆ ಒಂದು ಸಿಮಿಲರ್ ವ್ಯಾರಂಟಿ ಪೀರಿಯಡ್ ನಾವು ನೋಡಬಹುದು. ಸೊ ಇದು ಸ್ಮಾರ್ಟ್ ಫೀಚರ್ಸ್ ಮತ್ತೆ ಸರ್ವಿಸ್ ಬಗ್ಗೆ ಆಯ್ತು. ಇನ್ನು ಇದಾದ್ಮೇಲೆ ಫೈನಲ್ ಆಗಿ ಬೇಕಾಗಿರೋದು ಪ್ರೈಸ್. ಅಂದ್ರೆ ಪ್ರೈಸಿಂಗ್ ಅಂತ ನೋಡಿದಾಗ ಓಲಾ ಗಾಡಿ ಬಗ್ಗೆ ಮಾತಾಡಿದ್ರೆ ಈ ಒಂದು ಗಾಡಿ ಬಂದು S1 ಬಂದು 99,999 ರೂಪಾಯಿಗೆ ಸಿಕ್ಕಿದ್ರೆ S1 ಪ್ರೊ ಬಂದು 129,999 ರೂಪಾಯಿಗೆ ಸಿಗುತ್ತೆ. ಇನ್ನು ಏತರ್ ಅಂತ ಬಂದಾಗ ಏತರ್ ಗಾಡಿ 450X ಬಂದು 1.34 lakhs ಆದರೆ 450X ಪ್ಲಸ್ ಬಂದು 1,55,000 ಆಗುತ್ತೆ. ಇನ್ನು ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್, ವಿಡಾ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ 2x V1 ಪ್ಲಸ್ ಬಂದು 1.45 lakhs ಇದ್ರೆ V1 ಪ್ರೊ ಬಂದು 1.59 lakhs ಆಗುತ್ತೆ. ಆ್ಯಂಡ್ ಎಲ್ಲ ಪ್ರೈಸ್ಗಳು ಏನು ಹೇಳಿದ್ದೀನಿ ಇವೆಲ್ಲ ಪ್ರೈಸ್ಗಳು ಬಂದು ಎಕ್ಸ್ ಶೋರೂಮ್ ಪ್ರೈಸು. ಯಾವುದೇ ಥರ ನಿಮಗೆ RTO ಫೀಸ್ ಅಥವಾ ಇನ್ಶೂರೆನ್ಸು ಅಥವಾ ಅಡಿಷನಲ್ ಫೀಸ್ ಏನಿದೆ ಅವೆಲ್ಲ ಆ್ಯಡ್ ಮಾಡಿ ಆನ್ ರೋಡ್ ಪ್ರೈಸ್ ಎಲ್ಲ ಇದು, ಇದು ಜಸ್ಟ್ ಎಕ್ಸ್ ಶೋರೂಮ್ ಪ್ರೈಸು. ಆ್ಯಂಡ್ ಹಾಗೆ ಆಫ್ಟರ್ ಸಬ್ಸಿಡಿ ಕ್ಲೈಮ್ ಅಂದರೆ ಫೇಮ್ ಟು ಸಬ್ಸಿಡಿ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ, ಆ ಫೇಮ್ ಟು ಸಬ್ಸಿಡಿ ಕ್ಲೈಮ್ ಆದಮೇಲೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಏನಿರುತ್ತೆ. ಸೊ ಆ ಒಂದು ಪ್ರೈಸು ಇಲ್ಲಿರೋದು. ಇನ್ನು ಇದಾದಮೇಲೆ ಎಲ್ಲ ಗಾಡಿಗಳನ್ನ ನೀವು ಫುಲ್ ಕ್ಯಾಶಲ್ಲೂ ತಗೋಬೋದು ಮತ್ತು EMI ತಗೋಬೋದು, ಲೋನಲ್ಲಿ ತಗೋಬೋದು. ಆ್ಯಂಡ್ ಹಾಗೆ ಎಲ್ಲ ಗಾಡಿಗಳ ಒಂದು ವೇಟಿಂಗ್ ಪೀರಿಯಡ್ ಏನಿದೆ ಅಂತ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ಎಲ್ಲ ಗಾಡಿಗಳು 3 months ಒಳಗಡೆ ಡಿಲಿವರಿ ಆಗುತ್ತೆ. ಸೊ ನೀವು ಇವತ್ತು ಬುಕ್ ಮಾಡ್ತೀರಂದ್ರೆ 3 months ಒಳಗಡೆ ಇವೆಲ್ಲ ಗಾಡಿಗಳು ನಿಮಗೆ ಸಿಗುತ್ತೆ. ಸೊ ಓವರಾಲ್ ಆಗಿ ಕಂಪ್ಯಾರಿಸನ್ ಅಂತ ಬಂದಾಗ ಈ ಥರ ಇರುತ್ತೆ. ಈ ಒಂದು ಫೀಚರ್ಸು ಈ ಒಂದು ಪ್ರೈಸಿಂಗು ನೋಡಿಬಿಟ್ಟು ನಾವು ಒಂದು ರೇಟಿಂಗ್ ಕೊಡೋದಾದರೆ ಫಸ್ಟ್ ಪೊಸಿಷನ್ಗೆ ಓಲಾ ಕೊಡ್ಬೋದು. ಯಾಕೆಂದರೆ ಒಂದು ಒಳ್ಳೆ ಪ್ರೈಸಿಂಗು ಕಾಂಪಿಟೇಟಿವ್ ಪ್ರೈಸಿಂಗು ಆಚ ಕಡೆ ನಾವು ಮಾರ್ಕೆಟಲ್ಲಿ ಆ ಒಂದು ಪ್ರೈಸ್ಗೆ ಇಷ್ಟು ಫೀಚರ್ಸು ಸಿಗ್ದಿರೋಂಥ ಒಂದು ಪ್ರೈಸಿಂಗ್ನ ಓಲಾ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ನಾವು ನೋಡ್ಬೋದು. ಸೊ ಅದಾದಮೇಲೆ ವಿಡಾ ಬಂದು ನೆಕ್ಸ್ಟ್ ಪ್ರಿಫರೆನ್ಸ್ ಅಂದರೆ ತಪ್ಪಾಗಲ್ಲ. ಯಾಕೆ ವಿಡಾ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ವಿಡಾದಲ್ಲಿ ನಮಗೆ ಒಂದು ಏತರ್ಗಿಂತ ಬೆಸ್ಟ್ ಫೀಚರ್ಸ್ನ ನಾವು ನೋಡ್ಬೋದು. ಆ್ಯಂಡ್ ಹಾಗೆ ವಿಡಾದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಪೋರ್ಟಬಲ್ ಚಾರ್ಜರ್ನ ನಾವು ನೋಡ್ಬೋದು, ಪೋರ್ಟಬಲ್ ಬ್ಯಾಟ್ರಿನ ನಾವು ನೋಡ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಕಸ್ಟಮೈಸ್ ಆಪ್ಷನ್ಸು ನಮಗೆ ವಿಡಾದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಸೀಟ್ ಬಂದು ಸ್ಪ್ಲಿಟ್ ಸೀಟ್ ಇರೋದ್ರಿಂದ ನಮಗೆ ಸಿಂಗಲ್ ಸೀಟ್ ಬೇಕು ಅಂದರೆ ಸಿಂಗಲ್ ಸೀಟ್ ಮಾಡ್ಕೋಬೋದು, ಹಿಂದ್ಗಡೆ ಲಗೇಜ್ ಕಟ್ಕೊಳಕ್ಕೆ ಏನಾರ ಕ್ಯಾರಿಯರ್ ಬೇಕು ಅಂದರೆ ಕ್ಯಾರಿಯರ್ ಹಾಕೋಬೋದು. ಹಾಗೆ ನಮಗೆ ಯಾವ ಥರ ಬೇಕೋ ಆ ಥರ ಮಾಡಿಫೈಡ್ ಮಾಡ್ಕೋಬೋದು ಆ ಒಂದು ಗಾಡಿನ. ಅದಕ್ಕೋಸ್ಕರ ಸೆಕೆಂಡ್ ಪ್ರಿಫರೆನ್ಸ್ ಬಂದು ವಿಡಾ ಎಲೆಕ್ಟ್ರಿಕ್ ಸ್ಕೂಟರ್, ಅದು ಆದಮೇಲೆ ಏತರ್ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಇದು ನನ್ನ ಒಂದು ಒಪಿನಿಯನ್, ಇದು ನನ್ನ ಒಂದು ಕಂಪ್ಯಾರಿಸನ್ಸ್. ನಿಟ್ಟರೆ ಹೋಪ್ ಈ ಒಂದು ವಿಡಿಯೋ ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಯಿತು ಲೈಕ್ ಮಾಡಿ. ಅಂದರೆ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು, ಈ ಒಂದು ಕಂಪ್ಯಾರಿಸನ್ ನೋಡಿದ್ಮೇಲೆ ನಿಮಗೆ ಯಾವ ಒಂದು ಗಾಡಿ ಇಷ್ಟ ಆಯಿತು ಅಂತ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಇಷ್ಟ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಎಲ್ಲ ನಿಮಗೆ ಸಿಗ್ತೀನಿ. ಧನ್ಯವಾದಗಳು.